ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ವಾತ್ಸಲ್ಯ ಸಹಾಯ ಹಸ್ತ ವಿತರಣಾ ಕಾರ್ಯಕ್ರಮಕ್ಕೆ ಇಂದು ಧರ್ಮಸ್ಥಳದಲ್ಲಿ ಚಾಲನೆ ನೀಡಲಾಯಿತು. ಡಾಕ್ಟರ್ ಹೆಗಡೆ ಹುಟ್ಟುಹಬ್ಬ ಹಿನ್ನೆಲೆ ವಾತ್ಸಲ್ಯ ಸಹಾಯ ಹಸ್ತ ವಿತರಣೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಜನ್ಮದಿನದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ರಾಜ್ಯಾದ್ಯಂತ ವಾತ್ಸಲ್ಯ ಸಹಾಯ ಹಸ್ತ ವಿತರಣೆ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದಲ್ಲಿ ಚಾಲನೆ ನೀಡಲಾಯಿತು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಸಹಾಯ ಹಸ್ತ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಧ್ಯಕ್ಷೆ ಹೇಮಾವತಿ ವಿ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿದರು. ಯೋಜನೆ ವತಿಯಿಂದ ಧರ್ಮಾಧಿಕಾರಿಗಳಿಗೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗೌರವ ಸಮರ್ಪಿಸಲಾಯಿತು. ಇದೇ ವೇಳೆ ಹಲವು ಕ್ಷೇತ್ರದ ಗಣ್ಯರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಅರ್ಪಿಸಿದರು. ಈ ಸಂದರ್ಭ ಮೂಲ ಸೌಕರ್ಯಗಳನ್ನೊಳಗೊಂಡ 7300 ಕಿಟ್ಗಳನ್ನು ಒಳಗೊಂಡ ಟ್ರಕ್ಗಳಿಗೆ ಚಾಲನೆ ನೀಡಲಾಯಿತು. ನಮ್ಮ ದೇಶದಲ್ಲಿ ನಾವು ಹಿರಿಯವರಿಗೆ ಮತ್ತು ಕುಟುಂಬದಲ್ಲಿ ಯಾರೂ ಕೂಡ ಅನಾಥರಾಗಿರದಂತೆ ನೋಡಿಕೊಳ್ಳುವಂಥ ಒಂದು ಧರ್ಮದ ಪ್ರಜ್ಞೆಯಲ್ಲಿ ಇದ್ದವರು. ಆದರೂ ಕೆಲವು ಸಲ ಅವರವರ ಗ್ರಹಗತಿಗಳ ದೋಷಗಳಿಂದ ಅಥವಾ ಅವರ ಕೌಟುಂಬಿಕವಾದಂಥ ಕೆಲವು ಸಮಸ್ಯೆಗಳಿಂದಾಗಿ ಕೆಲವು ಹಿರಿಯರು ಅಥವಾ ಕಿರಿಯರು ಅನಾಥರಾಗಿಬಿಡ್ತಾರೆ. ಅವರಿಗೆ ಬೇಕಾದಷ್ಟು ಸಹಾಯಗಳು ಅಥವಾ ಆಪತ್ತಿಗೆ ಬೇಕಾಗುವಂಥ ಔಷಧಿಗಳು ಮತ್ತು ಏನಾದರೂ ಸಣ್ಣ ಪುಟ್ಟ ಸಹಾಯಗಳಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ನಮ್ಮ ಶ್ರೀಮತಿ ಹೇಮಾವತಿಯವರು ಈ ಕಾರ್ಯಕ್ರಮವನ್ನು ವಾತ್ಸಲ್ಯ ಅನ್ನುವ ಹೆಸರಿನಲ್ಲಿ ಎಲ್ಲರಿಗೂ ಸುಖ ಬರಬೇಕು, ನೋವು ಕಡಿಮೆ ಆಗಬೇಕು, ಅವರಿಗೆ ಆರ್ತನಾದ ಬದಲು ಸುನಾದಗಳು ಕೇಳಬೇಕು, ಆ ರೀತಿಯ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 10,000 ಮನೆಗಳನ್ನು ಅಥವಾ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ. ಅವರಲ್ಲಿ ಕೆಲವರಿಗೆ ಮನೆಯೇ ಇಲ್ಲ, ಮನೆ ಇದ್ದವರಿಗೆ ಸೂರಿಲ್ಲ, ಆಮೇಲೆ ಬಟ್ಟೆ ಇಲ್ಲ, ಕೆಲವರಿಗೆ ಆಹಾರ ಊಟಕ್ಕಿಲ್ಲ, ಮತ್ತು ಭಿಕ್ಷೆ ಬೇಡುವಂತಿಲ್ಲ, ಯಾಕೆಂದರೆ ಭಿಕ್ಷುಕರಲ್ಲ, ಆದರೆ ಅನಾಥರಾಗಿರ್ತಾರೆ. ಈ ಕಾರಣದಿಂದಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ನನ್ನ ಧರ್ಮಪತಿ ಶ್ರೀಮತಿ ಹೇಮಾವತಿ ಅವರ ಸ್ಫೂರ್ತಿಯಿಂದ 1,000 ಕುಟುಂಬಗಳು ನೆಮ್ಮದಿಯ ಜೀವನವನ್ನು ಕಳೀತಾರೆ, ನೆಮ್ಮದಿಯ ಬದುಕನ್ನು ಕಾಣ್ತಾರೆ. ಮತ್ತು ಈಗ ನಾವು ಮಾದರಿ ಆದ ಮೇಲೆ 100,000 ಜನ ಬೇರೆ ಅದಕ್ಕೆ ಸೇರಿಕೊಳ್ತಾರೆ ಅನ್ನುವಂಥ ನನ್ನ ಆಸೆ ಇದೆ. ಇದು ನಮ್ಮ ಕ್ಷೇತ್ರದ ಒಬ್ಬರ ಕರ್ತವ್ಯ ಅಲ್ಲ, ಒಬ್ಬರ ಹೊಣೆ ಅಲ್ಲ, ಸಮಾಜ ಎಲ್ಲರೂ ಕೂಡ
ತಮ್ಮ ನೆರೆಕರೆಯನ್ನು ನೋಡಿಕೊಳ್ಬೇಕು. ಆ ಊರಲ್ಲಿ ಯಾರಾದರೂ ಸಹಾಯಕ್ಕೆ ಬೇಕಾಗಿದ್ದ ಅರ್ಹರಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ನಾವೆಲ್ಲರೂ ಸೇರಿ ನೆಮ್ಮದಿ ಜೀವನವನ್ನು ಕಾಣೋಣ, ಮತ್ತು ಯಾರು ಕೂಡ ಅನಾಥರಾಗಿ ಸಾಯಬಾರ್ದು, ರೋಗಿಗಳಾಗಿ ಸಾಯಬಾರ್ದು, ಅವರ ಆಯುಷ್ಯ ಪೂರ್ತಿ ಮಾಡಿಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ.